ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕಾಟಿಕ್ ಯೂಟ್ಯೂಬ್ ಚಾನಲ್. ನಾನು ಮನ ಆರಾಧನೆಕ್ಕೆ ಇವತ್ತಿನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಫೋನ್ಪೇನಲ್ಲಿ ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡಿ ಹೇಗೆ ವೆರಿಫೈ ಮಾಡೋದು ಅಂತ ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫೋನ್ಪೇ ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಬೇಕಾದರೂ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆಯಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಒಂದು ಪೆನ್ಸಿಲ್ ಮಾರ್ಕ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮೊಂದು ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ ಅಂತಿದೆ. ಸೊ ಇಲ್ಲಿ ನೀವು ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ನಿಮ್ಮೊಂದು ನೇಮನ್ನು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡಿದ್ಮೇಲೆ ಕೆಳಗಡೆ ಅಪ್ಡೇಟ್ ಚೇಂಜಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಮೇಲ್ ಅಡ್ರೆಸ್ ಆ್ಯಡ್ ಆಗಿದೆ. ಸೊ ಇದನ್ನು ಹೇಗೆ ವೆರಿಫೈ ಮಾಡೋದಂತ ಈಗ ತಿಳಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ವೆರಿಫೈ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮೊಂದು ಇಮೇಲ್ ಅಡ್ರೆಸ್ಗೆ ಒಂದು ಒ ಟಿ ಪಿ ಬರುತ್ತೆ, ಅಂದರೆ 5-digit ಕೋಡ್ ಬರುತ್ತೆ. ಸೊ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಕೋಡ್ ನಿಮ್ಮೊಂದು ಜಿಮೇಲ್ಗೆ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಎಂಟರ್ ಮಾಡ್ತೇನೆ. ಸೊ ಎಂಟರ್ ಮಾಡಿದ್ದೇನೆ ಅಂದರೆ 5-digit ಕೋಡನ್ನು ಎಂಟರ್ ಮಾಡಿದ್ದೇನೆ. ಸೊ ನಂತರ ಇಲ್ಲಿ ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಮೇಲ್ ಅಡ್ರೆಸ್ ವೆರಿಫೈ ಆಗಿದೆ. ಸೊ ಹೇಗೆ ಮಾಡಿಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ನೀವು ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡ್ಕೊಳ್ಬೋದು. ಸೊ ಇಷ್ಟು ಇವತ್ತಿನೊಂದು ವಿಡಿಯೋ. ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.